ಸೊ ಹಾಗಾಗಿ ನನ್ನ ಹೋರಾಟ ಇಷ್ಟೇ. ಇದು ಪ್ರತಿ ಸಲ ನಾವು ಒಂದು ಸಿನಿಮಾ ರಿಲೀಸ್ ಆದಾಗ ಇದು ಹೋರಾಟನೇ ನಮ್ಮದು, ತಮಿಳಾಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ. ಈ ಸಲ ಕೂಡ ಹಾಗೇನೆ, ನಮಗೆ ಕೊಟ್ಟಿರುವಂಥ ಹಲವಾರು ಥಿಯೇಟರ್ಸ್, ರಾಧೇಶ್ಯಾಮ್ ಅವರು ನಮ್ಮ ಹತ್ರ ಇದು 3 ಶೋಸ್ 5 ಶೋಸ್ ಆಯಿತು, ಜನ ಬರೋ ಕಡೆ, ಆಮೇಲೆ ನಮಗೆ ಕೊಟ್ಟಿರೋ ಶೋ ಟೈಮಿಂಗ್ಸ್ ಕೂಡ ತುಂಬ ಕನ್ನಡ ಸಿನಿಮಾನ ಸಾಯಿಸ್ಬೇಕು ಅಂತ ಮಾಡಿರುವಂಥ ಒಂದು ಪ್ರಾಪಗ್ಯಾಂಡ. ಸೊ ಹೀಗಾಗಿ ನನ್ನ ಪ್ರೀತಿಯ ಗೆಳೆಯರದು ಎಲ್ಲೋ ಬೋರ್ಡ್ ಆಗಲಿ, ಓಲ್ಡ್ ಮಂಕಲಿ, ಇತ್ತೀಚೆಗೆ ಬಂದಿರೋ ಸಿನಿಮಾ ನೋಡಿ, ಇವರು ನಮಗೆ ಕೊಡ್ತಾ ಇರೋ ಶೋ, ಈಗ ನಾವು ಒಂದು ಫ್ಯಾಮಿಲಿ ಆಡಿಯನ್ಸ್ ಇಲ್ಲ, ಒಬ್ರು ಕೆಲಸ ಮಾಡೋರು ಸಂಜೆ 6 ಗಂಟೆ ಆದಮೇಲೆ ಮನೆಗೆ ಹೋಗಿ ಹೆಂಡತಿ ಮುಂದೆ ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ನಮ್ಮ ಕನ್ನಡ ಸಿನಿಮಾನೇ ಇಲ್ಲ, ಆ ಸಿನಿಮಾ ತೋರಿಸೋದು ತೆಲುಗು ಸಿನಿಮಾ. ಏನಕ್ಕೆ, ನಮ್ಮ ಭಾಷೆ ನಾವಿಲ್ಲಿ ಕಷ್ಟಪಟ್ಟು, ನಾವು ಈ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ, ನಮ್ಮ ಜರ್ನಲಿಸ್ಟ್ ಇದ್ದಾರೆ, ನಮ್ಮ ರೈಟರ್ಸ್ ಇದ್ದಾರೆ, ನಮ್ಗೆ ಯಾಕೆ ಒಂದು ಅವಕಾಶ ಕೊಡಲ್ಲ? ಇದು ಮಲ್ಟಿಪ್ಲೆಕ್ಸ್ ಆಗಲಿ, ಸಿಂಗಲ್ ಸ್ಕ್ರೀನ್ ಆಗಲಿ, ಓಕೆ, ಕೋವಿಡ್ ಆದಮೇಲೆ ಎಲ್ಲರೂ ಕಷ್ಟಪಡ್ತಿದ್ದಾರೆ, ನಾವು ಕಷ್ಟಪಡ್ತೀವಿ, ಅವ್ರಿಗೂ ದುಡ್ಡು ರೆವಿನ್ಯೂ ಮಾಡಬೇಕು. ತೊಂದರೆ ಇರೋದಂದ್ರೆ ಹಲವಾರು ಥಿಯೇಟರ್ಸ್ಗೆ ನೋಡಿ, ಮೈಸೂರಾಗಲಿ, ಈಗ ನಾವು ಏನೋ ದೊಡ್ಡಬಳ್ಳಾಪುರ ಥಿಯೇಟರ್ ಆಗಲಿ, ಇಲ್ಲ ಹಲವಾರು ಏನೋ ಮೇನ್ ಸೆಂಟರ್ಸ್, ಕನ್ನಡ ಬೆಲ್ಟಿರೋ ಮೇನ್ ಸೆಂಟರ್ಸಲ್ಲಿ ಸಂಜೆ ನಮ್ಗೆ ಯಾವ ಥರನೂ ಶೋ ಸಿಗ್ತಲ್ಲ. ಇವತ್ತು ಯಾವಾಗ ರಾಧೇಶ್ಯಾಮ್ 2 ಪಾಯಿಂಟ್ ಸ್ಟಾರ್ ಕೊಟ್ಟರು, ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಈಗ ಸೋಮವಾರದಿಂದ ಮಾಡೋಣ, ಮಂಡೆಯಿಂದ ಮಾಡೋಣ, ಏನಕ್ಕೆ, ವೈ ಆರ್ ವಿ ಬೆಗಿಂಗ್? ನಾವೇನು ಭಿಕ್ಷೆ ಮಾಡಬೇಕು? ನಾವು ಮಾಡ್ತಿರೋ ಸಿನಿಮಾಗೆ ನಾವೇನು ಭಿಕ್ಷೆ ಮಾಡಬೇಕು? ಸಿನಿಮಾ ಚೆನ್ನಾಗಿಲ್ವಾ, ನಾವು ಎತ್ಕೊಳ್ತೀರ ಆಚೆ? ಪರವಾಗಿಲ್ಲ, ಚೆನ್ನಾಗಿರೋ ಸಿನಿಮಾನ, ಯಾಕಂದ್ರೆ ಒಬ್ರು ಬಂದು ಎಲ್ಲಿ ನೋಡ್ತಾರೆ, 10 ವರೆ ಶೋ ಕಾಲೇಜ್ ಹುಡುಗ ನೋಡ್ತಾರೆ, 1 ವರೆಗೆ ಒಬ್ಬ ಡೆಲಿವರಿ ಬಾಯ್ ಮಾಡ್ತಾನೆ, ಅವ್ನು ಬೆಳಗ್ಗೆಯಿಂದ ಸಾಯಂಕಾಲದಿಂದ ಡೆಲಿವರಿ ಮಾಡಿದ್ರೆ ಅವ್ನು ಸಿಗೋದು 400 ರೂಪಾಯಿ, ಅದನ್ನು ಬಿಟ್ಟು ನನ್ನ ಸಿನಿಮಾ ನೋಡ್ತಾನ, ಇಲ್ಲ ಅವ್ನು ಕೆಲಸ ಮಾಡ್ತಾನ, ಇಲ್ಲ ನೀವೇ ತೊಗೊಳ್ಳಿ, ನಾನೇ ತೊಗೊಳ್ಳಿ, ನಾನೊಬ್ಬ ಎಂಪ್ಲಾಯ್ ಆಗಿದ್ರೆ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ನಾನು ಮನೆಗೆ ಬಂದಾಗ ನಾನು ಯಾರೋ 4-5 ಫ್ರೆಂಡ್ಸ್ ಹೇಳ್ತಾರೆ ನನ್ನ ಶೋ ಇಲ್ಲ ಇಲ್ಲಿ, ಇನ್ನೊಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಸ್ತಲ್ಲಿ 1 ವಾರ ನನ್ನ ಸಿನಿಮಾ ಹೋಗ್ಬಿಡುತ್ತೆ. ಸೊ ಇದೊಂದು ನಿಜವಾದ ಮನಸ್ಸು ಬೇಜಾರಾಗ್ತಿದೆ. ಏನೋ ಇದು ನಾನಲ್ಲ, ಇನ್ನು ಮುಂದೆ ಬರುವಂಥ ಎಷ್ಟೋ ಸಿನಿಮಾಗಳು, ಇಲ್ಲಿ ನಮ್ಮ ಪ್ರದೀಪ ಮಾತಾಡಿದ್ದಾರೆ, ನಮ್ಮ ಶ್ರೀನಿ ಮಾತಾಡಿದ್ದಾರೆ, ಈ ಥರ ಹಲವಾರು ಸಿನಿಮಾಗಳು ಮಾತಾಡಿದ್ದಾರೆ. ಮತ್ತೆ ಓಕೆ, ನಾವು ಕನ್ನಡದವರು, ವಿಶಾಲ್ ಮನಸ್ಸವರು, ನಾವೆಲ್ಲ ಸಿನಿಮಾಗಳನ್ನ ಬಿಡ್ತೀರಿ, ಬಟ್ ನಮಗೆ ಯಾಕೆ ಸ್ಲಾಟ್ ಕೊಡೋಲ್ಲ? ಕೊಡುವಂಥ ಒಂದು ಕಿತ್ತೋಗಿರೋ ಟೈಮ್ ಕೊಡ್ತಾರೆ. ಆ ಟೈಮ್ ಹೆಂಗೆ ಅಂತ ಹೇಳಿದ್ರೆ, ನಾವು ಜೀರ್ಣ ಮಾಡೋಕ್ಕಾಗಲ್ಲ, ಸಿನಿಮಾ ತೋರಿಸೋಕ್ಕಾಗಲ್ಲ, ಅದಕ್ಕೆ ಬದಲು ನಿಜವಾಗ್ಲು ಈ ಸಿನಿಮಾ ಇನ್ನು ಈ ಬರ್ಜರಲ್ಲಿ ಮಾಡದೆ ಬರೀ OTTಲಿ ಮಾಡ್ಬೋಣ ಅನ್ಸ್ಬಿಡುತ್ತೆ. ಮನಸ್ಸು ತುಂಬ ಬೇಜಾರಾಗ್ತಿದೆ ಗೆಳೆಯರ. ದಯವಿಟ್ಟು ನಾನು ಹೇಳ್ತಾ ಇರೋದು ಏನಂದರೆ, ಇದು ನಂತರ ಹಲವಾರು ಡಿಯರ್ ಸತ್ಯ ಬರ್ತಿದೆ ಮುಂದೆ. ಓಕೆ, ನಮಗೆಲ್ಲ ಒಬ್ಬ ನಾನೊಬ್ಬ ನಟ ಆಗಿ ನಾನು ಜೇಮ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಈಗ ನಾನು ಏನೇ ಇದ್ರು ನನ್ನ ಸಿನಿಮಾ ಎಷ್ಟೋ ಚೆನ್ನಾಗಿ ಫಸ್ಟ್ ಹೋಗೋ ಜೇಮ್ಸ್ಗೆ, ಅಪ್ಪಿತಪ್ಪಿ ಅಪ್ಪನ ಬ್ಲೆಸ್ಸಿಂಗಿಂದ ಜೇಮ್ಸ್ ಹೌಸ್ಫುಲ್ ಆದರೆ ನಮ್ಮ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಅಲ್ಲಿ ತನಕ ನಾನು ಇರ್ತೀನ, ನಮ್ಮ ಸಿನಿಮಾ ಇರ್ತಾರ, ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ ನನ್ನ ಪ್ರಕಾರ. ಈಗ ರಾಧೇಶ್ಯಾಮ್ ಆಗಲಿ, ಇಲ್ಲ ತಮಿಳ್ ಸಿನಿಮಾ ಸೂರ್ಯ ಅವ್ರ ಸಿನಿಮಾ ಆಗಲಿ, ಐ ರೆಸ್ಪೆಕ್ಟ್ ದೆಮ್, ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ದೆಮ್, ಬಟ್ ನಾ ಅದೇ ಅವ್ರ ಲ್ಯಾಂಗ್ವೇಜಲ್ಲಿ ಹೋಗಿ ಅವ್ರು ಬಿಟ್ಕೊಡ್ತಾರೆ, ನಮ್ಗೆ ಕೊಡ್ತಾರೆ ಅವ್ರ ಸ್ಲಾಟ್ಗೆ? ನಮ್ಮ ತೆಲುಗು ಇಂಡಸ್ಟ್ರಿಯಲ್ಲಿ ಹೇಳಿ, ಕೇರಳ ಇಂಡಸ್ಟ್ರಿ, ನಮ್ದು ಸ್ಲಾಟ್ ಕೊಡಿ, ನಾವು ತಿಂದು ತೋರಿಸ್ತೀರಿ ಹೆಂಗೆ ಅಂತ? ಅವ್ರು ಊಟನ, ಅವ್ರ ಟಿಕೆಟ್ ನಾವು ತಿಂದು ತೋರಿಸ್ತೀರಿ? ಆ ಪವರ್ ನಮ್ಮಲ್ಲಿದೆ, ನಮ್ಮ ಕನ್ನಡ ಸಿನಿಮಾಲಿದೆ, ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ ಇದ್ದಾರೆ, ಅದು ಬಿಡಲ್ಲ ಅವರು, ನಾವೇ ಬಿಡಬೇಕು. ತುಂಬ ಮನಸ್ಸು ಬೇಜಾರು ಅಂತ ಹೇಳ್ತಾ ಇದ್ದೀನಿ. ಇದು ಹಿಂಗೆ ಹೋದರೆ ತಾಯಿ ಮಲಯಾಳಿ ಕನ್ನಡ ಇಂಡಸ್ಟ್ರಿ ಉಳಿಯಲ್ಲ, ಬೇರೆ ಇಂಡಸ್ಟ್ರಿ ಬಂದು ಈಗ ಡಬ್ಬಿಂಗ್ ಬೇರೆ ಬಿಟ್ಟಿದ್ದಾರೆ. ಹಾಗೆ ಡಬ್ಬಿಂಗ್ ಬಿಟ್ಟರು ನಾವು ಅದಕ್ಕೂ ಹೋಗ್ರಿ, ನಾವಿಲ್ಲ ಅಂದಿಲ್ಲ, ಬಟ್ ನಾವು ಕೇಳ್ತಿರೋದು ಇಷ್ಟೇ ಎಲ್ರಿಗೂ, ದಟ್ ಪ್ರತಿಯೊಂದು ಸಿನಿಮಾಗೆ ನಾವು ಎಲ್ಲ ಸಿನಿಮಾಗೂ ಎಕ್ಸೆಪ್ಟ್ ಮಾಡ್ತೀರಿ ಅಲ್ವಾ? ಅದೇ ಥರ ನಾವು ಹೆಂಗೆ ನಾವು ಎಕ್ಸೆಪ್ಟ್ ಮಾಡ್ತೀರಿ? ನಮಗೂ ಒಂದು ಪ್ರಾಪರ್ ಎಕ್ಸಿಬಿಟರ್ಸ್ ಅಡ್ಡಿಸ್ಟ್, ನಮಗೊಂದು ಸ್ಲಾಟ್ ಕೊಟ್ಟರೆ, ನಮ್ಗೆ ಒಂದು ಕಾಲೇಜ್ ಹುಡುಗರಿಗೆ, ಒಂದು ಈವ್ನಿಂಗ್ ಕಾರ್ಪೊರೇಟ್ ಪೀಪಲ್ಗೆ, ಒಂದು ಈವ್ನಿಂಗ್ ಎಂಪ್ಲಾಯೀಸ್, ಈ 3 ಸ್ಲಾಟ್. ಈಗ ಎಲ್ಲೋ ಬೆಳಗ್ಗೆ ಅಂದ್ರೆ ರಾತ್ರಿ ಕೆಲಸ ಮಾಡೋದು 10 ಗಂಟೆ ಶೋ ಬರ್ತಾರೆ, ಇಲ್ಲ 9 ಶೋ ಬರ್ತಾರೆ. ಒಬ್ಬ ಕಾರ್ಪೊರೇಟ್ ಕೆಲಸ ಮಾಡೋರು, ಹೆಂಡತಿ ಮಕ್ಕಳು ಇರೋರು 6 ಗಂಟೆ ಶೋ ಬರ್ತಾರೆ, ಬಿಕಾಸ್ ಮನೆಗೆ 9 ಗಂಟೆ ಹೋಗಬೇಕು. ಆ ಒಂದು ಟೈಮ್ ಸ್ಲಾಟ್ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇಲ್ಲ. ಏನು ಸಿನಿಮಾ ಸೂಪರ್ ಹಿಟ್ ಆದಾಗ ಆಮೇಲೆ ಬೇರೆ ಸಿನಿಮಾ ಸೋತಾಗ ನಮ್ಗೆ ಓಪನ್ ಮಾಡ್ತಾರೆ, ಏನೇ ಬೇಕು, ನಾವು ಭಿಕ್ಷೆ ಕೇಳ್ತಾರೇನು? ನಮ್ಮ ಸಿನಿಮಾ ಇಲ್ವಾ ನೋಡಿ, ಎಲ್ಲರೂ ನೋಡಿದಿರೋ ಸಿನಿಮಾನ, ನಿಮಗೆ ಚೆನ್ನಾಗಿದ್ರೆ ಸಬಾಷ್ ತಟ್ಟಿ, ಚೆನ್ನಾಗಿಲ್ವಾ ನಾನು ಹೇಳೋದು ತಪ್ಪು, ನಾನು ವಾಪಸ್ ತೊಗೊಳ್ತೀನಿ. ನನ್ನ ಸಿನಿಮಾ ಮೇಲೆ ನಾನು ತುಂಬ ಕಾನ್ಫಿಡೆನ್ಸ್ ಇದೆ, ನನ್ನ ಪ್ರೊಡ್ಯೂಸರ್ಸ್ ಮೇಲೆ, ನನ್ನ ಟೆಕ್ನಿಷಿಯನ್ ಮೇಲೆ, ನನ್ನ ಕೋಆರ್ಟಿಸ್ಟ್ ಮೇಲೆ ನಾನು ತುಂಬ ಕಾನ್ಫಿಡೆನ್ಸ್. ಇದು 150 ಜನದ ಕಷ್ಟ, ನಾವು 4 ವರ್ಷ ಕಾದು, ನಾವು ಕೋವಿಡ್ ಆದ್ರೂ ಪಕ್ಕಕ್ಕಿಟ್ಟು ತುಂಬ ಪಾಸಿಟಿವ್ ಆಗಿ ಸಿನಿಮಾ ರಿಲೀಸ್ ಮಾಡಿದ್ರಿ. ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ, ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಯಾರಾದರೂ ಒಬ್ರು ಮಾತಾಡಲೇಬೇಕಿದ್ರ ಬಗ್ಗೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.